ಸ್ನೇಹಿತರೆ, ಇದು ಗೋಲ್ಡನ್ ಸಾಯಿಲ್ನ ಮಲ್ಬರಿ ಪವರ್ ಅನ್ನುವ ಸಾವಯವ ಏನು ಗೊಬ್ಬರವನ್ನು ಬಳಸಿ ಬೆಳೆದಿರ್ತಕ್ಕಂಥ ರೇಷ್ಮೆ ತೋಟ. ಇದು ಸುಮಾರು 6 ಅಡಿ ಬೆಳೆದಿದೆ. 6 ಅಡಿಯಿಂದ 7 ಅಡಿವರೆಗೂ ಉದ್ದ ಬೆಳೆದಿದೆ. ಇದು ನಾನು ಸತತವಾಗಿ 2ನೇ ಬಾರಿ ಈ ಒಂದು ಗೋಲ್ಡನ್ ಸಾಯಿಲ್ನ ಮಲ್ಬರಿ ಪವರ್ ಅನ್ನುವ ಸಾವಯವ ಒಂದು ಗೊಬ್ಬರವನ್ನು ಹಾಕಿ ಬೆಳೆದಿರ್ತಕ್ಕಂಥ ರೇಷ್ಮೆ ತೋಟ. ಇದು ನಾನು 2ನೇ ಬಾರಿ ಬೆಳೆದಿರ್ತಕ್ಕಂಥದ್ದು. 1ನೇ ಬಾರಿ ಭಾಳ ಚೆನ್ನಾಗಿ ಬಂದಿತ್ತು, ಈಗಲೂ ಚೆನ್ನಾಗಿ ಬಂದಿದೆ. ಇದು ರಾಸಾಯನಿಕ ಗೊಬ್ಬರಗಳಿಗಿಂತ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಒಳ್ಳೆ ಒಂದು ರೇಷ್ಮೆ ಸೊಪ್ಪನ್ನು ಬೆಳಿಬೋದು. ನಾನು 2 ಬೆಳೆಯಿಂದ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕಗಳನ್ನು ಸಿಂಪಡಿಸದೆ ಗೋಲ್ಡನ್ ಸಾಯಿಲ್ ಒಂದು ಮಲ್ಬರಿ ಪವರ್ ಮತ್ತು ಗ್ರೀನ್ ಗೋಲ್ಡನ್ನು ಸಿಂಪಡಿಸಿ ಮಲ್ಬರಿ ಪವರ್ 5 ಕ್ಯಾನ್ ಲೀಟ್ರನ್ನ ನಾನು 1 ಎಕರೆಗೆ ಕೊಟ್ಟಿದ್ದೀನಿ. ಅದೇ ರೀತಿ 1 ಲೀಟರ್ ಗ್ರೀನ್ ಗೋಲ್ಡನ್ನು ಸಿಂಪಡಣೆ ಮಾಡಿದ್ದೀನಿ. ಸುಮಾರು 2,500 ಇಲ್ಲ 2,500 ಒಳಗಡೆ ಇಡೀ 1 ಎಕರೆ ರೇಷ್ಮೆ ಸೊಪ್ಪನ್ನು ಈ ಒಂದು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸೋದ್ರಿಂದ ಕಡಿಮೆ ಖರ್ಚಿನಲ್ಲಿ ರೇಷ್ಮೆ ತೋಟನ ಬೆಳಿಬೋದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭೂಮಿ ಫಲವತ್ತಾಗುತ್ತೆ. ಸಾವಯವ ಪದ್ಧತಿಯಲ್ಲಿ ಒಂದು ಬೆಳೆ ಬೆಳೆಯೋದ್ರಿಂದ ಭೂಮಿಯೂ ಸಹ ಹಾಳಾಗೋದಿಲ್ಲ. ಆದ್ದರಿಂದ ನಾನು 2ನೇ ಬಾರಿ ಈ ಗೋಲ್ಡನ್ ಸಾಯಿಲ್ ಉತ್ಪನ್ನ ಉಪಯೋಗಿಸಿ ಭಾಳ ಉತ್ತಮವಾಗಿ ಸೊಪ್ಪನ್ನು ಬೆಳೆದಿದ್ದೀನಿ. ತಾವುಗಳು ಸಹ ಇದನ್ನು ಗೋಲ್ಡನ್ ಸಾಯಿಲ್ನ ಉಪಯೋಗಿಸೋದ್ರಲ್ಲಿ ಯಾವುದೇ ಅನುಮಾನ ಪಡಬೇಡಿ. ಬೇಕಾದರೆ ನಮ್ಮ ತೋಟಕ್ಕೊಂದ್ಸರಿ ನೀವು ಭೇಟಿ ಕೊಡ್ಬೋದು. ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ದಂಡದಾಸ ಕೊಡಿಗೇಹಳ್ಳಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ನಾನು ಸತತ 2